यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है। FCIL के गोरखपुर, सिंदरी, तलचर और रामागुंडम संयंत्र, HFCL की बरौनी इकाई और BVFCL की नामरू फोर्थ। सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा। अनाज का उत्पादन 10% तक बढ़ेगा, बढ़ेगी 10-15% नाइट्रोजन क्षमता। ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ದಿನನಿತ್ಯದ ಆಹಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವ ತರಕಾರಿಗಳನ್ನು ಬೆಳೆಯಲು ರೈತರು ಹೆಚ್ಚಿನ ಆಸಕ್ತಿ ತೋರಿಸುತ್ತಿದ್ದಾರೆ. ಕಡಿಮೆ ಸಮಯದಲ್ಲಿ ಇಳುವರಿಯನ್ನು ಪಡೆಯಬಹುದಾದ ತರಕಾರಿ ಬೆಳೆಗಳಲ್ಲಿಯೂ ಕಳೆಗಳು ಕಾಣಿಸಿಕೊಳ್ಳುತ್ತವೆ. ಹೀಗೆ ಕಾಣಿಸಿಕೊಳ್ಳುವ ಕಳೆಗಳು ತರಕಾರಿಗಳ ಇಳುವರಿ ಮಟ್ಟವನ್ನು ಕುಂಠಿತಗೊಳಿಸುತ್ತವೆ. ಆದ ಕಾರಣ ಕಳೆಗಳು ಕಾಣಿಸಿಕೊಂಡಾಗ ಅಥವಾ ಮುಂಜಾಗ್ರತಾ ಕ್ರಮವಾಗಿ ತಜ್ಞರು ತಿಳಿಸುವ ಕಳೆನಾಶಕಗಳನ್ನು ಶಿಫಾರಿತ ಪ್ರಮಾಣದಲ್ಲಿ ಸಿಂಪಡಿಸಿ ನಿಯಂತ್ರಿಸಬಹುದಾಗಿದೆ. ಕಾಯಿಪಲ್ಲೆಗಳು ಮನುಷ್ಯನ ಆರೋಗ್ಯಕ್ಕೆ ಬಹಳ ಒಳ್ಳೆಯ ರೀತಿ ಕೊಡುವುದಲ್ಲದೆ ನಮ್ಮ ದೇಶಕ್ಕೆ ಹಣಕ್ಕೂ ಕೂಡ ಒಂದು ಗಳಿಕೆ ಅಂತ ಬರ್ತದೆ. ಅದಕ್ಕೆ ಈ ತರಕಾರಿಯಲ್ಲಿ ನಾವು ಯಾವ ರೀತಿ ಕಳೆ ನಿಯಂತ್ರಣ ಮಾಡಬೇಕಂತಂದ್ರೆ, ಮೊದಲನೇದು ನಮ್ಮಲ್ಲಿ ಪ್ರೊಡಕ್ಷನಲ್ಲಿ ಅಂದರೆ ಉತ್ಪಾದನೆಯಲ್ಲಿ ಕಳೆ ನಿಯಂತ್ರಣ ಕೂಡ ಒಂದು ಭಾಳ ಒಂದು ಅಡ್ಡ ಬರುತ್ತಿದೆ. ಕಳೆ ನಾಶಕ ಉಪಯೋಗದಿಂದ ಒಂದೇದು ನಾವು ಲೇಬರನ್ನು ನಾವು ಕಡಿಮೆ ಮಾಡ್ಬೋದು. ಎರಡನೇದು ಇಳುವರಿಯನ್ನು ಕೂಡ ನಾವು ಜಾಸ್ತಿ ಮಾಡ್ಬೋದು. ಈ ಸುಮಾರು ಈ ಕಾಯಿಪಲ್ಲೆಗಳಲ್ಲಿ ನಾವು ಒಂದು ಶಿಫಾರಸು ಮಾಡಿದ ಕಳೆನಾಶಕಗಳು ಯಾವಪ್ಪ ಅಂತಂದ್ರೆ, ಮೊದಲೇದು ಟೊಮ್ಯಾಟೋಲ್ಲಿ ಇಲ್ಲ ಪೆಂಡಿ ಮೆಥಿಲಿನ್ ಸ್ಟಾಂಪ್ ಅಂತ ಕರಿತೀವಲ್ಲ, ಅದನ್ನು ಕೂಡ ನಾವು ಟೊಮ್ಯಾಟೋಲ್ಲಿ ಸ್ಪ್ರೇ ಮಾಡ್ಬೋದು. ಅದು 4-5 ML 1 ಲೀಟ್ರಿಗೆ ಸ್ಪ್ರೇ ಮಾಡ್ಬೋದು. ಅದೇ ರೀತಿಯಾಗಿ ಬದನೆಕಾಯಿ ಕೂಡ, ಬದನೆಕಾಯಿ ಆಯಿತು, ಆಮೇಲೆ ಮೆಣಸಿನಕಾಯಿದಲ್ಲಿ ಆಯಿತು, ದೆನ್ ಬೆಂಡಿಯಲ್ಲಿ ಆಯಿತು, ಈ ಒಂದು 2-3-4 ವಿಡಿಯೋ ಸೈಡ್ ನಾವು ಕಳೆನಾಶಕ ಸ್ಪ್ರೇ ಮಾಡ್ಬೋದು. ಅದೇ ರೀತಿಯಾಗಿ ಉಳ್ಳಾಗಡ್ಡೆಯಲ್ಲಿ ನಾವು 2 ಸಲ ನಾವು ಸ್ಪ್ರೇ ಮಾಡ್ಬೋದು ರೀ. ಒಂದು ಪ್ರೀ ಎಮ್ ಸ್ಪ್ರೇ ಅಂತ ತಂದು ನಾಟಿ ಮಾಡಿದ ಅಥವಾ ಬಿತ್ತಿದ ತಕ್ಷಣ ಒಂದು ಸ್ಪ್ರೇ ಮಾಡ್ಬೋದು. ಕಳೆಗಳಿಗೆ ನಾವು ಸ್ಪ್ರೇ ಮಾಡ್ತಂದ್ರೆ ಕಡಿಮೆ ಮಾಡ್ಬೋದು ಅಂತ ಹೇಳ್ಬೋದು. ಯಾವುದೇ ಬೆಳೆ ಎಷ್ಟೇ ಸಮೃದ್ಧಿಯಾಗಿ ಬೆಳೆದಿದ್ದರೂ ಅಲ್ಪ ಸಮಯದಲ್ಲಿಯೇ ಕೀಟ ಅಥವಾ ರೋಗಕ್ಕೆ ತುತ್ತಾದರೆ ನಷ್ಟ ಖಂಡಿತ. ಅದಕ್ಕಾಗಿ ಸಕಾಲದಲ್ಲಿ ಸಿಂಪರಣಾ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತದೆ. ಆದರೆ ಕೃಷಿಯಲ್ಲಿನ ಕಾರ್ಮಿಕರ ಕೊರತೆ ಅಥವಾ ಕ್ಷೇತ್ರ ಕಾರ್ಮಿಕರ ಕೊರತೆ ಇರುವುದರಿಂದ ಟ್ರ್ಯಾಕ್ಟರ್ ಚಾಲಿತ ಸಿಂಪರಣಾ ಯಂತ್ರದಿಂದ ಸುಲಭವಾಗಿ ಸಿಂಪರಣೆಯನ್ನು ಮಾಡಬಹುದು. ಇತ್ತೀಚಿನ ದಿನಗಳಲ್ಲಿ ರೈತರು ತಮ್ಮ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಬೇಕು ಅಂತಂದರೆ ಯಾವತ್ತೂ ಅವರು ರೈತರು ಕೃಷಿ ಕಾರ್ಮಿಕರ ಮೇಲೇ ಅವಲಂಬಿತರಾಗಿರ್ತಾರೆ. ಈ ಟ್ರ್ಯಾಕ್ಟರ್ ಚಾಲಿತ ಯಂತ್ರವನ್ನು ಸಿಂಪರಣಾ ಯಂತ್ರವನ್ನು ಬಳಸ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಬಹಳ ಅತಿ ಪ್ರಮುಖವಾಗಿರ್ತಕ್ಕಂಥದ್ದು. ನಾವು ಟ್ರ್ಯಾಕ್ಟರ್ ಚಾಲಿತ ಯಂತ್ರದ ಸಿಂಪರಣಾ ಯಂತ್ರವನ್ನು ಬಳಸ್ಕೊಳ್ಳೋದ್ರಿಂದ ನಮಗೆ ಆಳನ್ನು ಉಳಿಸೋದ್ರ ಜೊತೆಗೆ ಎಕರೆಗೆ ಬೇಕಾಗಿರ್ತಕ್ಕಂಥ ಸಿಂಪರಣದ ದ್ರಾವಣವನ್ನು ಸರಿಯಾದ ನಿರ್ದಿಷ್ಟ ಪ್ರಮಾಣದಲ್ಲಿ ಬಳಸುವುದರ ಜೊತೆಗೆ 1 ಎಕರೆಗೆ ಕೇವಲ 100-150 ರೂಪಾಯಿ ಖರ್ಚಿನಲ್ಲಿ ಈ ಯಂತ್ರವನ್ನು ಬಳಸಿಕೊಂಡು ಸಿಂಪರಣೆ ಮಾಡುವುದರಿಂದ ಕೀಟ ನಿರ್ವಹಣೆ ಮಾಡುವುದರ ಜೊತೆಗೆ ಮತ್ತು ರೋಗವನ್ನು ಸಮರ್ಪಕ ರೀತಿಯಲ್ಲಿ ಸಿಂಪರಣೆ ನಿಯಂತ್ರಣ ಮಾಡುವುದರ ಜೊತೆಗೆ ಎಕರೆಗೆ ಬೇಕಾಗಿರ್ತಕ್ಕಂಥ ಔಷಧಿ ಮತ್ತು ಸಿಂಪರಣ ದ್ರಾವಣವನ್ನು ಅತಿ ಸೂಕ್ತವಾಗಿ ಬಳಸ್ಕೊಳ್ತಕ್ಕಂಥದ್ದು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಪದ್ಧತಿಯಾಗಿದೆ. ಈ ಒಂದು ಟ್ರ್ಯಾಕ್ಟರ್ ಚಾಲಿತ ಸಿಂಪರಣ ಯಂತ್ರ ಬಳಸುವುದರಿಂದ ನಮಗೆ 1 ದಿವಸಕ್ಕೆ ಸುಮಾರು 30-40 ಎಕರೆಯನ್ನು ಕೂಡ ಕ್ಷೇತ್ರವನ್ನು ನಾವು ಸಿಂಪರಣೆ ಮಾಡ್ಕೊಳ್ಬೋದು. ಮೆತ್ತಗಲ್ನ ಕುದುರಿ ಮೋತಿ ಗ್ರಾಮದ ಶಂಕರಪ್ಪ ಒಬ್ಬ ಪ್ರಗತಿಪರ ರೈತ. ಇವರು 4 ಎಕರೆ ಭೂಮಿಯನ್ನು ಹೊಂದಿದ್ದು
ಜೋಳ, ಸಜ್ಜೆ, ಮೆಣಸಿನಕಾಯಿ, ತುಪರೆಕಾಯಿ ಸೇರಿದಂತೆ ಅರ್ಧ ಎಕರೆಯಲ್ಲಿ ಟೊಮ್ಯಾಟೊ ಬೆಳೆಯನ್ನು ಬೆಳೆಯುತ್ತಿದ್ದಾರೆ ಮತ್ತು ಗುಣಮಟ್ಟದ ಇಳುವರಿಗಾಗಿ ಕೆಲವು ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸುತ್ತಿದ್ದಾರೆ ನಾವು ಟೊಮ್ಯಾಟೊ ಬೆಳೆತೀವಿ ಆ ಚಿಲ್ಲಿ ಬೆಳೆತೀವಿ ತುಪರಿ ಬೆಳೆತೀವಿ ಕಿತ್ತಿರಿ ಬೆಳೆತೀವಿ ಜೋಳ ಸಜ್ಜೆ ಎಲ್ಲ ಬೆಳೆತೀವಿ ಈ ಸದ್ಯ ತುಪರಿ ಟೊಮ್ಯಾಟೊ ಬೆಳೆತೀವಿ ನಾಲ್ಕು ಎಕರೆ ಜಮೀನಾಗ ಒಂದು ಅರ್ಧ ಎಕರೆ ಹಾಕಿವಿ ರೀ ಟೊಮಟ ಟ್ಯಾಕ್ಟ್ರಿ ಮಡಿಕೊಳ್ದೇವು ರೀ ಗೊಬ್ಬರ ಎರೀವಿ ರೀ ಮತ್ತು ಅಲ್ಲಿಂದ ಕಟ್ಟಿಗೆ ಮಡಿಕೆ ಹೊಡೆದು ಮತ್ತೆ ಮ್ಯಾಲೆ ಇದು ಮಾಡಿದ್ರಿ ಮುಂಬರ್ತಿಟ್ಟು ಟೊಮಟ ಹಾಕಿವಿ ರೀ 10,000 ಆಗಿ ಟೊಮಟ ಹಚ್ಚಿವಿ ರೀ ಒಂದು 6,000 ಖರ್ಚು ಮಾಡಿವಿ ರೀ ಹಚ್ಚಿಂದ 2 ತಿಂಗಳಿಗೆ ಕಾಪ್ ಬರ್ತಾರೆ ಅದು ಅಲ್ಲಿದ್ದ ಹತ್ತಲ 2 ತಿಂಗಳು ಆದಮೇಲೆ ಅವ್ರದ್ದು ಮಾರ್ಕೆಟಿಗೆ ಬಿಡ್ತಾವೆ ರೀ ಈಗ ಒಂದು 10,000 ಹರಿದಿವಿ ರೀ ಈಗ 10,000 ಹರಿದ್ರಿ ಇನ್ನೂ ಒಂದು 10-20 ಸಲ ಬರ್ಬೋದು ರೀ ಒಮ್ಮೆ ಅರ್ದ್ರೆ 40-50 ಪುಟ್ಟಿ ಬರ್ತಾರೆ 50 ಪುಟ್ಟಿ ಒಮ್ಮೆ ಅರ್ದ್ರೆ 100 ಪುಟ್ಟಿ ಬರ್ತಾರೆ ಬರ್ತಲ್ಲ ರೀ ಒಮ್ಮೆ 50 ರೂಪಾಯಿ ಆಗತ್ತೆ ರೀ ಒಮ್ಮೆ 100 ರೂಪಾಯಿ ಆಗುತ್ತೆ ಒಮ್ಮೆ 70-80 ರೂಪಾಯಿ ಆಗತ್ತೆ ರೀ ಮಾರ್ಕೆಟ್ ರೀ 50 ಪುಟ್ಟಿ ಹೋದ್ರೆ 4,000 ಬರ್ತಾರೆ ಖರ್ಚು ಪರ್ಚು ತೆಗೆದ್ರಿ ಎಲ್ಲ ಗಾಡಿ ಬಾಡಿಗೆ ಎಲ್ಲ ಸೇರಿ ಮತ್ತು 100 ಪುಟ್ಟಿ ಹೋದ್ರೆ 8,000-9,000 ಬರ್ತಾರೆ ಹಣ್ಣು ಸ್ವಲ್ಪ ಕಮ್ಮಿ ಆದಾಗ ಕಮ್ಮಿ ಬರ್ತಾರೆ ಜಾಸ್ತಿ ಆದಾಗ ಜಾಸ್ತಿ ಬರ್ತಾರೆ 5 ತಿಂಗಳವರೆಗೆ ಅಂದ್ರೆ ಒಂದು 40-50 ಸಾವಿರ ಆಯ್ತು ರೀ ಈಗ ಚಲೋ ಆಯ್ತು ರೀ ನಮಗೆ ಅಡ್ಡಿ ಇಲ್ಲ ರೀ ಆ ಟೊಮಟ ಹಾಕಿದ್ಕಿನ್ನ ಭಾಳ ಚಲೋ ಐತ್ರಿ ರೈತ ಬಾಂಧವರೇ ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು ನಮ್ಮ ರಾಜ್ಯದ ಒಂದು ಪ್ರಮುಖ ವಾಣಿಜ್ಯ ಬೆಳೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವಂತೆ ಪ್ರತಿಯೊಂದು ಗುಣಮಟ್ಟದ ಬೆಳೆಯು ಉತ್ತಮ ಬೀಜವನ್ನು ಅವಲಂಬಿಸಿರುತ್ತದೆ ಗುಣಮಟ್ಟದ ಬೀಜ ಉತ್ತಮ ಗುಣಮಟ್ಟದ ಇಳುವರಿಗೆ ಸಹಕಾರಿ ಹಾಗಾಗಿ ರೈತರು ಬೀಜವನ್ನು ಪ್ರಮಾಣೀಕೃತ ಸಂಸ್ಥೆಯಿಂದ ಖರೀದಿಸುವುದು ಒಳಿತು ಈರುಳ್ಳಿ ನಮ್ಮ ದೇಶದ ಮತ್ತು ಹಾಗೂ ರಾಜ್ಯದ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಒಂದಾಗಿದೆ ನಾವು ಈರುಳ್ಳಿ ಬೆಳೆ ಬೆಳೆಯಬೇಕಾದಾಗ ಬೀಜದ ಆಯ್ಕೆ ಬಹಳ ಮುಖ್ಯ ನಾವು ಪ್ರತಿಯೊಬ್ಬ ರೈತರು ಎಡುವುದಂದರೆ ಈ ಬೀಜದ ಆಯ್ಕೆಯಲ್ಲಿ ಈ ಬೀಜದ ಆಯ್ಕೆ ಮಾಡುವಾಗ ನಾವು ಈ ಬೀಜ ಸರಿಯಾದ ಪ್ರಮಾಣೀಕೃತ ಒಂದು ಸಂಸ್ಥೆಯಿಂದ ನಾವು ಬೀಜವನ್ನು ಖರೀದಿ ಮಾಡಬೇಕಾಗತ್ತದೆ ರೈತರು ಏನು ಮಾಡ್ತಾರಂತಂದ್ರೆ ಬೀಜ ಖರೀದಿ ಮಾಡುವಾಗ ತಮ್ಮ ಊರಿನಲ್ಲಿರುವ ರೈತರು ಬೆಳೆದ ಬೀಜ ಅಥವಾ ಬೀಜಗಳನ್ನು ತೆಗೆದುಕೊಂಡು ಅದನ್ನು ಈರುಳ್ಳಿಯನ್ನು ನಾಟಿ ಮಾಡ್ತಾರೆ ರೈತರು ಸ್ವತಃ ಬೀಜ ಉತ್ಪಾದನೆಗೆ ಮುಂದಾದಾಗ ತಜ್ಞರು ತಿಳಿಸುವ ಕೆಲವು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತದೆ ಮೊದಲು ನಾವು ಬೀಜದ ಯಾವ ಬೀಜ ಉತ್ಪಾದನೆ ಮಾಡ್ತೇವೆ ಸಲುವಾಗಿ ಒಂದೇ ತಳಿಯ ಗಡ್ಡೆಗಳನ್ನು ನಾವು ಸೆಲೆಕ್ಟ್ ಮಾಡಬೇಕು ಒಂದೇ ತಳಿಯ ಗಡ್ಡೆಗಳನ್ನು ಆರಿಸ್ಬೇಕು ಈ ಗಡ್ಡೆಗಳು ಮೀಡಿಯಂ ಸೈಜ್ ಅಂದರೆ ಮಧ್ಯಮ ಗಾತ್ರದಾಗಿರ್ಬೇಕು ಕನಿಷ್ಠ 4-5 ಸೆಂಟಿಮೀಟರ್ ಗಾತ್ರದಾಗಿರ್ಬೇಕು ಮತ್ತು ಆ ಗಡ್ಡೆಗಳ ಕಲರ್ ನಾವೇನು ಬಣ್ಣ ಅಂತೀವಲ್ಲ ಅದು ಒಂದೇ ಸಮನಾಗಿರ್ಬೇಕು ಯಾವುದಾದ್ರೂ ಗಡ್ಡೆ ಬೇರೆ ಕಲರ್ದಿದ್ದರೆ ಆ ಗಡ್ಡೆಗಳನ್ನು ನಾವು ವಿಂಗಡಿಸಿ ತೆಗೆದುಹಾಕಬೇಕು ತದನಂತರ ಆ ಗಡ್ಡೆಗಳನ್ನು ನಾವು ಕತ್ತರಿಸಿದಾಗ ಅದರಲ್ಲಿ ಒಂದೇ ಹೋಲ್ ಆಗಿರ್ಬೇಕು ಒಂದು ಸಿಂಗಲ್ ಸೆಂಟರ್ಡ್ ಅಂತೀವಿ ನಾವು ಒಂದೇ ಹೋಲ್ ಇರಬೇಕು 2 ಅಥವಾ 3 ಹೋಲ್ಗಳಿರ್ಬಾರ್ದು ಆ ಒಂದೇ ಹೋಲ್ ಇರುವಂಥ ಒಂದು ಗಡ್ಡೆಯನ್ನು ನಾವು ತೆಗೆದುಕೊಂಡು ಅಂಥ ಗಡ್ಡೆಗಳನ್ನು ತೆಗೆದುಕೊಂಡು ನಾವು ಬೀಜೋತ್ಪಾದನೆಗೆ ಉಪಯೋಗ ಮಾಡಬೇಕು ಬೀಜೋತ್ಪಾದನೆ ವೇಳೆ ಅನುಸರಿಸಬೇಕಾದ ಪ್ರಮುಖ ಅಂಶವೆಂದರೆ ಹೊಲಗಳ ನಡುವೆ ಅಂತರವನ್ನು ಕಾಯ್ದುಕೊಳ್ಳುವುದು ಆಮೇಲೆ ಬೀಜೋತ್ಪಾದನೆ ನಾವು ಈಗ ಹೊಲದಲ್ಲಿ ಹಾಕಬೇಕಾದಾಗ ನಮ್ಮ ಬೀಜೋತ್ಪಾದನೆಯನ್ನು ಹೊಲ ಏನಿರ್ತಲ್ಲ ಆ ಬೀಜೋತ್ಪಾದನೆ ಹೊಲ ಕನಿಷ್ಠ 1 ಕಿಲೋಮೀಟರ್ ಮತ್ತೊಂದು ಬೀಜೋತ್ಪಾದನೆ ಹೊಲದಿಂದ ಅಂತರ ಇರಬೇಕು ಅಂದರೆ ನಾವು ಬೇರೆ ಯಾರಾದರೂ ರೈತರು ಈರುಳ್ಳಿ ಬೀಜೋತ್ಪಾದನೆ ಮಾಡ್ತಿದ್ರೆ ಆ ಹೊಲದಿಂದ ನಮ್ಮ ಈರುಳ್ಳಿ ಬೀಜೋತ್ಪಾದನೆಗೆ 1 ಕಿಲೋಮೀಟರ್ ಅಂತರ ಇರಬೇಕು ಈ ಥರನಾಗಿ ನಾವು ಆ ಹೊಲವನ್ನು ನಾವು ಸೆಲೆಕ್ಟ್ ಮಾಡಿ ಅಲ್ಲಿ ನಾವು ಗಡ್ಡೆಗಳನ್ನು ನಾಟಿ ಮಾಡಬೇಕು ತದನಂತರ ನಮಗೆ ಮತ್ತೆ ಮುಂಜಾಗ್ರತೆ ಅಂತಂದರೆ ಈ ಹೂ ಬಿಡುವ ಸಮಯದಲ್ಲಿ ಹೂ ಬಿಡುವ ಸಮಯದಲ್ಲಿ ನಾವು ನೀರಿನ ಅಂಶ ಅಂದರೆ ನೆಲದಲ್ಲಿ ನೀರಿನ ಅಂಶ ಮತ್ತು ನೀರನ್ನು ಹಾಯಿಸೋದು ನಾವು ಕ್ರಮಬದ್ಧವಾಗಿರಬೇಕು ನಾವು ಸರಿಯಾಗಿ ನೀರು ಹಾಯಿಸದೇ ಇದ್ದರೆ ನಾವು ಈ ಈರುಳ್ಳಿಯಲ್ಲಿ ಹೂವಿನ ಪ್ರಮಾಣ ಬಹಳ ಕಡಿಮೆ ಆಗುತ್ತದೆ ಬೀಜೋತ್ಪಾದನೆ ಮಾಡುವ ಸಮಯದಲ್ಲಿ ಪರಾಗಸ್ಪರ್ಶ ಕ್ರಿಯೆಗೆ ಜೇನುನೊಣಗಳು ಪ್ರಮುಖ ಪಾತ್ರ ವಹಿಸುವುದರಿಂದ ಹೊಲದಲ್ಲಿ ಜೇನು ಸಾಕಣೆ ಕೈಗೊಳ್ಳುವುದು ಸೂಕ್ತ ತದನಂತರ ನಾವು ಹೂ ಬಿಡುವ ಸಮಯದಲ್ಲಿ ಈರುಳ್ಳಿ ಹೂ ಬಿಡುವ ಸಮಯದಲ್ಲಿ ನಾವು
ಈ ಕೀಟನಾಶಕವನ್ನು ಸಿಂಪಡಿಸಬಾರದು. ಯಾಕಪ್ಪ ಅಂತಂದರೆ ಈ ಇರುಗಿ ಈ ಈರುಳ್ಳಿ ಹೂ ಪರಾಗಸ್ಪರ್ಶ ಬೇರೆ ಕೀಟಗಳಿಂದ ಅಥವಾ ಜೇನುನೊಣಗಳಿಂದ ಪರಾಗಸ್ಪರ್ಶವಾಗಿ ಬೀಜಗಳನ್ನು ಕಾಯಿ ಕಟ್ಟುತ್ತದೆ. ಅದಕ್ಕಾಗಿ ನಾವು ಈ ಜೇನುನೊಣಗಳ ಅವಶ್ಯಕತೆ ಭಾಳ ಮುಖ್ಯ ಅದ. ಈ ಈರುಳ್ಳಿ ಬೀಜ ಉತ್ಪಾದನೆಯಲ್ಲಿ ನಾವು ಕೀಟನಾಶಕಗಳ ಸಿಂಪಡಣೆ ಮಾಡಿದ ಕೂಡಲೇ ಏನಾಗುತ್ತೆ, ಜೇನುನೊಣಗಳು ಆ ಹೂವಿಗೆ ಬರುವುದನ್ನು ನಾವು ತಡೆಗಟ್ಟುತ್ತೀವಿ. ಈರುಳ್ಳಿ ಹೂ ಆಡೋ ಸಮಯದಲ್ಲಿ ಕೀಟನಾಶಕಗಳು ಸಿಂಪಡೋದನ್ನು ಆದಷ್ಟು ಕಡಿಮೆ ಮಾಡಬೇಕು. ಆಮೇಲೆ ಕಾಯಿ ಕಟ್ಟು ಕಾಳು ಕಟ್ಟುವ ಸಮಯದಲ್ಲಿ ನಾವು ನೀರಿನ ಪ್ರಮಾಣವನ್ನು ಸರಿಯಾಗಿ ಯೂಸ್ ಮಾಡಬೇಕಾಗುತ್ತೆ. ಈ ಒಂದು ಗಡ್ಡೆಗಳ ಆಯ್ಕೆ ಮತ್ತು ನಾವು ಬೆಳೆಯ ಅಂತರ ಬೀಜೋತ್ಪಾದನೆ ಹೂ ಆಡೋ ಸಮಯದಲ್ಲಿ ನಾವೇನು ಕೀಟನಾಶಕಗಳ ಸಿಂಪಡಣೆ ಇವುಗಳನ್ನು ಕಡಿಮೆ ಮಾಡೋದರಿಂದ ನಾವು ಅತಿ ಹೆಚ್ಚಿನ ಇಳುವರಿಯನ್ನು ನಾವು ಈರುಳ್ಳಿ ಬೀಜೋತ್ಪಾದನೆಯಲ್ಲಿ ನಾವು ಮಾಡ್ಕೋಬೋದು. ಈ ಥರನೇ ಮಾಡಿಕೊಂಡ್ರೆ ಒಂದು ಹೆಕ್ಟರಿಗೆ 1,000 ರಿಂದ 1,500 ಕೆಜಿ ನಾವು ಬೀಜವನ್ನು ಪಡೆದುಕೊಳ್ಳಬಹುದು. ಹೀಗೆ ತಜ್ಞರು ತಿಳಿಸಿದ ಕ್ರಮಗಳೊಂದಿಗೆ ಈರುಳ್ಳಿಯಲ್ಲಿ ಬೀಜೋತ್ಪಾದನೆ ಮಾಡಿದ್ದೇ ಆದಲ್ಲಿ 1 ಹೆಕ್ಟೇರಿಗೆ ಸುಮಾರು 1,000 ಕೆಜಿವರೆಗೆ ಗುಣಮಟ್ಟದ ಬೀಜೋತ್ಪಾದನೆ ಮಾಡಬಹುದಾಗಿದೆ. ये बदलाव क्या है, बदलाव से हुआ क्या है भैया? ये बड़े काम की चीज है. जब जब बदलाव आया है अपने संग खुशहाली लाया है. इंसान की सोच में अगर बदलाव आ जाए तो सब कुछ मुमकिन है, सब कुछ संभव है. अब ये बदलाव फिर आ रहा है और इस बार ये देश के हर हिस्से की सूरत को बदल के रहेगा. हर सूरत की मुस्कान में वो आपको दिखाई देगा, क्योंकि जब जब बदलाव आया है वो अपने साथ खुशहाली लाया है. तो चलिए एक नई शुरुआत करते हैं, कुछ बदलाव करते हैं. दूरदर्शन किसान, एक नया चैनल जहां बातें होंगी बदलाव की और आपके कल की बेहतर शुरुआत की. छेड़ो बातें बदलाव की. ರೈತ ಬಾಂಧವರೇ, ನಾವು ಈಗ ಒಂದು ದೃಶ್ಯ ನೋಡ್ತಾ ಇದ್ದೀವಿ. ಈ ಬೇಸಿಗೆಯ ಬಿರುಬಿಸಿಲಿನಲ್ಲಿ ಟ್ರ್ಯಾಕ್ಟರ್ ಒಂದು ನೇಗಿಲಿನಿಂದ ಆಳವಾಗಿ ಉಳುಮೆ ಮಾಡತಕ್ಕಂಥ ಒಂದು ಚಿತ್ರ ಇದು. ಇದನ್ನು ನಾವು ಸಹಜವಾಗಿಯೇ ಮಾಗಿ ಉಳುಮೆ ಎನ್ನುವಂಥ ಹೆಸರಿನಿಂದ ಕರೀತೇವೆ. ಟ್ರ್ಯಾಕ್ಟರ್ ಹಿಂದುಗಡೆ ಭಾಗದಲ್ಲಿ ದೊಡ್ಡ ನೇಗಿಲನ್ನು ಹೂಡಿ ಆ ನೇಗಿಲಿನಿಂದ ನೆಲವನ್ನು ಬಹಳಷ್ಟು ಆಳವಾಗಿ ಉಳುಮೆ ಮಾಡೋದಕ್ಕೆ ಇದರಿಂದ ಸಾಧ್ಯವಾಗ್ತಾ ಇದೆ. ಬಹಳ ಹಿಂದಿನ ದಿನಗಳಲ್ಲಿ ರೈತರ ಬಳಿ ಜಾನುವಾರುಗಳ ಸಂಖ್ಯೆ ಹೆಚ್ಚಿರ್ತಾ ಇತ್ತು. ಆಗ ಎತ್ತುಗಳಿಗೆ ನೇಗಿಲನ್ನು ಹೂಡಿ ಈ ರೀತಿಯ ಉಳುಮೆಯನ್ನು ಬೇಸಿಗೆಯ ಸಮಯದಲ್ಲಿ ಮಾಡ್ತಾ ಇದ್ರು. ಆದರೆ ಕಾಲ ಬದಲಾಗ್ತಾ ಇರೋ ಹಾಗೆ ಜಾನುವಾರುಗಳ ಸಂಖ್ಯೆನೂ ಕಡಿಮೆ ಆಗಿದೆ, ಎತ್ತುಗಳನ್ನು ಸಾಕೋರು ವಿರಳವಾಗ್ತಾ ಇದ್ದಾರೆ. ಇವುಗಳ ನಡುವೆ ಆಧುನಿಕ ಯಂತ್ರವಾಗಿರುವಂಥ ಟ್ರ್ಯಾಕ್ಟರನ್ನು ಬಳಸ್ಕೊಂಡು ಅದಕ್ಕೆ ನೇಗಿಲನ್ನು ಕಬ್ಬಿಣದ ನೇಗಿಲನ್ನು ಜೋಡಿಸಿ ಈ ರೀತಿ ಉಳುಮೆ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ ಮಾಗಿ ಉಳುಮೆ ಅಂದರೆ ಏನು? ಇದು ಸಹಜವಾಗಿ ಕೇಳುವಂಥ ಪ್ರಶ್ನೆ ಆದರೂ ಸಹ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಪ್ರತಿಯೊಬ್ಬ ರೈತನಿಗೂ ಪರಿಚಯ ಇರುವಂಥ ಒಂದು ವಿಧಾನವೇ ಈ ಮಾಗಿ ಉಳುಮೆ. ಸಾಮಾನ್ಯವಾಗಿ ನಮ್ಮ ರೈತರು ಬೇಸಿಗೆ ದಿನ ಬಂದಾಗ ಈ ಮಾಗಿ ಉಳುಮೆಯನ್ನು ಕೈಗೊಳ್ತಾರೆ. ಸುಗ್ಗಿ ಕಾಲದಲ್ಲಿ ರೈತರು ತಾವು ಬೆಳೆದಂಥ ದವಸ ಧಾನ್ಯಗಳನ್ನು ಕಣ ಮಾಡೋದ್ರ ಮೂಲಕ ಮನೆಗೆ ತಂದು ಹಾಕ್ಕೊಳ್ತಾರೆ. ಅದಾದ ನಂತರದಲ್ಲಿ ಬೇಸಿಗೆಗೆ ಸಂಪೂರ್ಣವಾದಂಥ ವಿರಾಮದ ದಿನಗಳು ಅಂತಲೇ ಹೇಳ್ಬೋದು ನಾವು. ಈ ವಿರಾಮದ ದಿನಗಳಲ್ಲಿ ಖಾಲಿ ಕೂಡದೆ ಅವರು ಒಂದು ಮಹತ್ತರವಾದಂಥ ಕೆಲಸವನ್ನು ಮಾಡಲೇಬೇಕಾದದ್ದು ಅಂತ ಹೇಳಿದ್ರೆ ಅದೇ ಮಾಗಿ ಉಳುಮೆ. ಯಾಕೆ ಅಂತ ಹೇಳಿದ್ರೆ ಅಷ್ಟು ದಿನಗಳ ಕಾಲ ದಣಿವನ್ನು ಪಡೆದುಕೊಂಡಿರುವಂಥ ಭೂಮಿ ಈ ಬೇಸಿಗೆಯಲ್ಲಿ ವಿರಾಮವನ್ನು ಪಡ್ಕೊಂಡಿರೋದ್ರಿಂದ ಆ ಸಂದರ್ಭದಲ್ಲಿ ಮಣ್ಣಿನ ಪದರಗಳನ್ನು ಎತ್ತಿ ಎತ್ತಿ ಮೇಲಕ್ಕೆ ಹಾಕೋದ್ರಿಂದ ಮಣ್ಣಿಗೆ ಸತ್ವ ಬಂದು ಒದಗುತ್ತದೆ ಅನ್ನೋದು ಖಚಿತವಾದ ಅಂಶ. ಉದಾಹರಣೆಗೆ ನಾವು ಹೇಳೋದಾದರೆ
ಈ ಒಂದು ಮಾಗಿ ಹುಳುಮೆಯನ್ನ ಒಂದು ಅಥವಾ ಎರಡು ಮಳೆ ಬಿದ್ದ ನಂತರದಲ್ಲಿ ಮಾಡೋದು ಉತ್ತಮ ಅಂತ ಹೇಳಬಹುದು ನಾವು ಇಲ್ಲದೆ ಹೋದ್ರೆ ಸ್ವಲ್ಪ ಭೂಮಿ ಹದವಾಗಿರುವಾಗ ಅಥವಾ ಹಸಿಯಾಗಿರುವಾಗಲೇ ಈ ರೀತಿಯ ಮಾಗಿ ಹುಳುಮೆಯನ್ನ ಮಾಡಬೇಕು ಟ್ರ್ಯಾಕ್ಟರ್ಗೆ ನೇಗಳನ್ನು ಅಳವಡಿಸಿಕೊಂಡು ಆಳವಾಗಿ ಮಣ್ಣನ್ನು ಮೇಲಕ್ಕೆತ್ತಿ ಮೇಲಕ್ಕೆತ್ತಿ ಹಾಕುವಂಥ ಈ ಒಂದು ಕ್ರಮದಿಂದ ರೈತರಿಗೆ ಹಲವಾರು ಬಗೆಯ ಲಾಭಗಳಿರೋದಂತೂ ಸತ್ಯ ಮುಖ್ಯವಾಗಿ ಹೇಳೋದಾದರೆ ಭೂಮಿಯ ಆಳದಲ್ಲಿರುವಂತಹ ಭೂಮಿಯ ಒಳಪದರಿನಲ್ಲಿರುವಂತಹ ರೋಗಗಳ ಮತ್ತು ಕ್ರಿಮಿಗಳ ಮೊಟ್ಟೆಗಳು ಸಾಯ್ತವೆ ಹಾಗೇನೇ ಅವೆಲ್ಲವೂ ಮೇಲ್ಭಾಗಕ್ಕೆ ಬಂದು ಬಿಸಿಲಿನ ತಾಪಕ್ಕೆ ಒಣಗಿ ಹೋಗ್ತವೆ ಸಾವನ್ನು ಪಡೆದುಕೊಳ್ಳುತ್ತವೆ ಹಾಗೆ ಈ ಬೇರುಗಳಿಂದ ಬರಬಹುದಾದಂತಹ ರೋಗಗಳಿಂದಲೂ ಸಹ ರೈತರು ಮುಂದಿನ ಬೆಳೆಯನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತವೆ ಹೀಗೆ ಈ ಒಂದು ಆಳವಾದಂತಹ ಉಳುಮೆಯನ್ನು ಮಾಡೋದ್ರಿಂದ ಗಾಳಿ ಆ ಮಣ್ಣಿನ ಪದರಗಳಲ್ಲಿ ಪ್ರವೇಶ ಮಾಡಿ ಮುಂದಿನ ಬೆಳೆಗಳ ಬೇರುಗಳು ಆಳವಾಗಿ ಇಳಿದು ಉತ್ಕೃಷ್ಟವಾದಂಥ ಫಸಲು ಬರೋದಕ್ಕೆ ಕಾರಣೀಭೂತವಾಗ್ತದೆ ಹೀಗೆ ಈ ಮಾಗಿ ಉಳುಮೆ ಒಂದು ಬಾರಿ ಮಾಡೋದು ಮಾತ್ರ ಅಲ್ಲ ಒಂದು ಅಥವಾ ಎರಡು ಬಾರಿ ಈ ಭೂಮಿಯಲ್ಲಿ ನಾವು ಮಾಗಿ ಉಳುಮೆಯನ್ನು ಮಾಡಬೇಕಾಗ್ತದೆ ಈ ರೀತಿ ನಾವು ಮಾಗಿ ಉಳುಮೆ ಮಾಡೋದ್ರಿಂದ ಮುಂದಿನ ಬೆಳೆಯನ್ನು ರಕ್ಷಿಸಿಕೊಳ್ಳೋಣ ರೋಗಬಾಧೆಗಳಿಂದ ಕೀಟಬಾಧೆಗಳಿಂದ ಬೆಳೆಯನ್ನು ಉಳಿಸಿಕೊಳ್ಳೋಣ ಫಲವತ್ತಾದಂಥ ಬೆಳೆಯನ್ನು ಬೆಳೆಯೋದಕ್ಕೆ ಭೂಮಿಯನ್ನು ಹದಗೊಳಿಸೋಣ ಕಿಸಾನ್ ಭಾಯಿಯೋ ಗಾಟ್ ಬಾಂಧಲೋ ಬಾತ್ ಬಹುತ್ ಹೈ ಕಾಮ್ ಕಿ ಸಮೃದ್ಧಿ ಕೆ ಪೈಗಾಮ್ ಕಿ ಮಿಟ್ಟಿ ಕಿ ತುಮ್ ಜಾಂಚ್ ಕರಾವೋ ಮುಫ್ತ್ ಸಾಯಿಲ್ ಹೆಲ್ತ್ ಕಾರ್ಡ್ ಲೆ ಜಾವೋ ಕಭೀ ಮುನಾಸಿಬ ಬೀಜ ಲಗಾವೋ ಸಹಿ ಕಿಸ್ಮ್ ಕಿ ಖಾದ್ ಲೆ ಆವೋ ಜಿತ್ನಿ ಜರೂರಿ ಉತ್ನಿ ಡಾಲೋ ಸಹಿ ಮಾತ್ರಾ ಖುದ್ ಪಹಚಾನೋ ಕಿಸಾನ್ ಭಾಯಿಯೋ आज ही मिट्टी की जांच कराएं, राज्य सरकार के कृषि अधिकारी से संपर्क करें और मुफ्त में सॉयल हेल्थ कार्ड पाएं। कृषि और किसान कल्याण मंत्रालय द्वारा किसान हित में जारी। ಸಾಕಣೆ ಕೃಷಿಯ ಒಂದು ಉಪಕಸುಬು ಕೃಷಿಗೆ ಪೂರಕವಾಗಿರುವ ಆಡು ಸಾಕಣೆಯಲ್ಲಿ ಕಡಿಮೆ ಅವಧಿಯಲ್ಲೂ ಅಧಿಕ ಲಾಭವನ್ನು ಗಳಿಸಬಹುದು ಇವರು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೋತನಟ್ಟಿ ಗ್ರಾಮದ ಪ್ರಗತಿಪರ ರೈತ ಪ್ರಶಾಂತ್ ರಾವ್ ತಮ್ಮ 4 ಎಕರೆ ಜಮೀನಿನಲ್ಲಿ ಆಡು ಸಾಕಣೆ ಕೇಂದ್ರವನ್ನು ಪ್ರಾರಂಭಿಸಿ ಕಳೆದ 1 ವರ್ಷದಿಂದ ಆಡು ಸಾಕಣೆಯನ್ನು ಕೈಗೊಂಡಿದ್ದಾರೆ ವೈಜ್ಞಾನಿಕವಾಗಿ ಆಡು ಸಾಕಣೆಯನ್ನು ಕೈಗೊಂಡಿರುವ ಪ್ರಶಾಂತ್ ಅವರು ಆಡು ಮರಿಗಳನ್ನು ಜೋಪಾನ ಮಾಡಿದಷ್ಟು ಅಧಿಕ ಲಾಭ ಎನ್ನುತ್ತಾರೆ ಕೋತನಟ್ಟಿ ಗ್ರಾಮದಲ್ಲಿ ನಂದು ಒಂದು 4 ಎಕರೆ ಜಮೀನು ಇದ್ದು ಆ ಜಮೀನಿನಲ್ಲಿ ನೀರಾವರಿ ಸೌಲಭ್ಯ ಇಲ್ಲದ ಕಾರಣ ನನ್ನ ಒಂದು ವಿಚಾರ ಮಾಡಿದಾಗ ಸಾಕಷ್ಟು ಊರುಗಳನ್ನು ಸುತ್ತಾಡಿ ಬಂದು ಇಲ್ಲಿ ಒಂದು ಆಡು ಸಾಕಾಣಿಕೆ ಕೇಂದ್ರವನ್ನು 2015 ಪ್ರಾರಂಭ ಮಾಡಿದ್ದೀನಿ ಪ್ರಾರಂಭಕ್ಕೆ ಒಂದು 30-40 ಆಡುಗಳನ್ನು ತೆಗೆದುಕೊಂಡು ಸಂಗೋಪನೆ ಮಾಡಕ್ಕೆ ಪ್ರಾರಂಭ ಮಾಡಿದ್ದೀವಿ ಇದೊಂದು 6 ತಿಂಗಳು ನಾವು ಅದರಲ್ಲಿ ಪ್ರಯೋಗ ಮಾಡಿದ್ದೀವಿ ತಮ್ಮ ಜಮೀನಿನಲ್ಲಿ ನೀರಿನ ಸೌಲಭ್ಯವಿಲ್ಲದ ಕಾರಣ ಕೃಷಿ ಹೊಂಡವನ್ನು ನಿರ್ಮಿಸಿಕೊಂಡಿರುವ ಪ್ರಶಾಂತ್ ಅವರು ಜಮೀನಿನ 1 ಗುಂಟೆ ಪ್ರದೇಶದಲ್ಲಿ ಆಡುಗಳಿಗೆ ಬೇಕಾಗುವ ಮೇವುಗಳನ್ನು ಬೆಳೆಯುತ್ತಿದ್ದಾರೆ ಇದರೊಂದಿಗೆ ಕಬ್ಬು ಪುಂಡಿ ಪಲ್ಲೆ ಸೇರಿದಂತೆ ತರಕಾರಿ ಬೆಳೆಗಳನ್ನು ಸಹ ಬೆಳೆಯುತ್ತಿದ್ದಾರೆ ಈಗ ನಮ್ಮಲ್ಲಿ 4 ತಳಿ ಆಡುಗಳದಾವ ಈಗ ಆಫ್ರಿಕನ್ ಬೋರ್ ಅದ ಅದು ಕ್ರಾಸಿಂಗ್ ಮಾಡಕ್ಕ ಒಂದು ಹೊಂತನು ತಂದೀವಿ ನಾವು ಆಮೇಲೆ ಜಮುನಾಪುರಿ ಅದಾವ ಈಗ ನಮ್ಮ ಕಡೆ ಆಮೇಲೆ ಉಸ್ಮಾನಾಬಾದಿ ಅದಾವು ಆಮೇಲೆ ಇಲ್ಲಿ ಲೋಕಲ್ ಸ್ಥಳಿ ಜಾತಿ ಆಡುಗಳು ನಮ್ಮಲ್ಲಿ ಅದಾವು 150 ಆಡು ಅದಾವು ಅದರಿಂದ ಈ ಒಂದು ಆಡಿನ ಉದ್ಯೋಗ ಹೆಂಗದ ನಾವು ಮರಿಗಳು ಎಷ್ಟು ಜೋಪಾನ ವ್ಯವಸ್ಥಿತ ಮಾಡ್ತೀವಿ ಅದರಿಂದ ಲಾಭ ಆಗ್ತದೆ ಕೋತನಟ್ಟಿ ಹೆಂಗದ ಇದ ಕೃಷ್ಣಾ ನದಿಗೆ ಒಂದು 10-15 ಕಿಲೋಮೀಟರ್ ದೂರ ಇರೋದರಿಂದ ಇಲ್ಲೆಲ್ಲ ಬರಡು ಭೂಮಿ ನೀರಿನ ವ್ಯವಸ್ಥೆ ಇರೋಂಗಿಲ್ಲ ಒಟ್ಟ ಇಲ್ಲಿ ಅದಕ್ಕೆ ಮಳೆಗಾಲದಲ್ಲಿ ಇಲ್ಲಿಂದ ಒಂದು 2000 ಫೂಟ್ ಒಂದು ದೊಡ್ಡ ಹಿರಿಹಳ್ಳತೈತಿ ಅಲ್ಲಿಂದ ನಾವು
ಒಂದು ಪೈಪ್ಲೈನ್ಲಿ ನೀರು ಕೃಷಿ ಹೊಂಡ ತಕ್ಕೊಂಡು ಅದನ್ನು ನೀರು ಸ್ಟಾಕ್ ಮಾಡ್ಕೋತೀವಿ. ಈ 4 ಎಕರೆದಲ್ಲಿ ನಾವು ಇದ ಅನಿ ಹುಲ್ಲ, ಸರ್ಕಾರಿ ಹುಲ್ಲ, ಗಿಳಿ ಹುಲ್ಲ, ಆಮೇಲೆ ಪುಂಡಿಪಲ್ಲಿ, ಇದು ಸ್ವಲ್ಪ ಕಬ್ಬ, ಆಮೇಲೆ ಚಗುಚಿ, ಇವೆಲ್ಲ ಸಣ್ಣ ಪ್ರಮಾಣದಲ್ಲಿ ಅಟ್ಟ ಒಂದೊಂದೊಂದೊಂದು ಗುಂಟೆ ಎಲ್ಲ ಹಚ್ಕೊಂಡೀವಿ ನಾವು. ಅದು ಬೇಕಾದಂಥ ಅವಾಗೆಲ್ಲ ಆಹಾರವನ್ನು ಕೊಡ್ತೀವಿ. ಒಂದು ಎಕರೆ ನಾವು ಕಂಪೌಂಡ್ ಕಟ್ಕೊಂಡೀವಿ ಈಗಾಗಲೇ. ಆ ಕಂಪೌಂಡಲ್ಲಿ ಆಡುಗಳನ್ನು ಹೊರಗೆ ಬಿಡೋದು, ಒಳಗೆ ಎಲ್ಲ ವ್ಯವಸ್ಥೆ ಮಾಡೋದು, ಅವಕ್ಕೆ ಬೇಕಾದ ಮುಂಜಾನೆ ನಮ್ಮದು ರುಟೀನ್ 5:30-6 ಗಂಟೆಗೆ ಚಾಲು ಆಗ್ತದೆ. ಅವಕ್ಕೆ ಮೇವು ಹಾಕೋದು, ಆಮೇಲೆ ಅದನ್ನು ಸ್ವಚ್ಛತೆಯನ್ನು ತಗೊಂಡು ಮುಂಜಾನೆ 10 ಗಂಟೆಗೆ ಆಡುಗಳನ್ನು ಬಿಟ್ಕೊಂಡು 10 ಮಣಿಗೆ 4 ಗಂಟೆಗೆ ಬರ್ತಾರೆ. ಇದರಿಂದ ನಮಗೆ ಏನಾಗ್ತೈತಿ, ಮೇವು ಕಡಿಮೆ ಹತ್ತತಿ. ಅಂದ್ರೆ ಆಡುಗಳಿಗೆ ಹೆಂಗೆ ಬೇಕು, ಬೇರೆ 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 ಮೇವು ಬೇಕಾಗೋದ್ರಿಂದ ಅವೆಲ್ಲ ಒಳ್ಳೆ ರೀತಿ ನಮಗೆ ಇದನ್ನು ಕೊಡ್ತಾವೆ. ಅದ್ರ ಹಾಲಿಂದ ನಾವೆಲ್ಲ ಚಾನು ಕುಡಿತೀವಿ. ಮತ್ತೊಂದು ಹೆಚ್ಚಂದ್ರೆ ಅದರದ ಯೂರಿನ್ ನಾವು ಒಂದೊಂದು ಗೋಳಿ ಮಾಡಿ ಅದನ್ನು ನಾವೆಲ್ಲ ಬೆಳಿಗ್ಗೆದು ಸಿಂಪಡಿಸೋ ವ್ಯವಸ್ಥೆ ಮಾಡ್ತೀವಿ. ಇದರಿಂದ ನಮಗೆ ಏನು ಹೆಚ್ಚು ಹೊರಗಿಂದ ಇದು ಖಾತಾದು ತರೋದೇನು ಹತ್ತಂಗಿಲ್ಲ ನಮಗೆ. ಯಾಕಂದ್ರೆ ಅದರದ ಹಿಕ್ಕಿ ಮತ್ತು ಅದರದ ಏನು ಯೂರಿನ್ ಅದಲ್ಲ, ಅದರದ ಮೂತ್ರ ಎಲ್ಲ ನಾವು ಮಿಕ್ಸ್ ಮಾಡಿ ಆ ಬೆಳೆ ಹೊಡೆಯೋದ್ರಿಂದ ನಮಗೆ ಬಹಳ ಬೇಗನೆ ಅದೊಂದು ಬೆಳೆ ಬರ್ತೈತಿ. ಆಡು ಸಾಕಣೆಯೊಂದಿಗೆ ಕೋಳಿ ಸಾಕಣೆಯನ್ನು ಮಾಡುತ್ತಿರುವ ಪ್ರಶಾಂತ್ ಅವರು ಕೋಳಿ ಸಾಕಣೆಯಲ್ಲಿ ಆಗುವ ಖರ್ಚು ವೆಚ್ಚದ ಬಗ್ಗೆ ವಿವರಿಸುವುದು ಹೀಗೆ. ಒಂದು ಇದ್ರ ಕೂಡ ಏನಾದರೂ ಮತ್ತೊಂದು ಏನಾದರೂ ಪ್ರಯೋಗ ಮಾಡಬೇಕತ್ತು. ಯಾಕಂದ್ರೆ ಇದು 6 ತಿಂಗಳಿಗೆ ವರ್ಷಕ್ಕೊಮ್ಮೆ ಬೆಳೆ ಬರೋದು ಆಡಂದ್ರೆ. ಅಂದ್ರೆ ಏನಾಗ್ತೈತಿ, ವಾರಕ್ಕೊಮ್ಮೆ ನಮ್ಮ ಆಳುಗಳಿಗೆ ಅಥವಾ ಸಿಬ್ಬಂದಿಗೆ ಪಗಾರ ಕೊಡೋದು ಬಹಳ ಸಮಸ್ಯೆ ಆಗಾಕತ್ತು. ಅದಕ್ಕೆ ಏನು ಮಾಡಿನ, ಒಂದು 10 ಕೋಳಿ ಆಡುಗಳು ತಂದು ಬಿಟ್ಟಿವಿ ನಾವು. ಅದರಿಂದ ಏನಾಗ್ತು, ನಮಗೆ ಅಡ್ಜಸ್ಟ್ ಆಗಾಕತ್ತು. ಆಡ ಮತ್ತು ಕೋಳಿ ಅಡ್ಜಸ್ಟ್ ಆಗೋದ್ರಿಂದ ಅವು ಆಡುಗಳಿಗೆ ಏನಾಗ್ತಿದ್ದು ಉನ್ನಿ ಅವ ಇವ ಅವೆಲ್ಲ ಕಡಿಮೆ ಪ್ರಮಾಣ ಆಗಾಕೈತೆ. ಇದರಿಂದ ಒಂದಕ್ಕೊಂದು ನಮಗೆ ಮತ್ತೊಂದು ಶಿರಡಿಯಾಗ ಪತ್ತ ಸಿಕ್ತು. ಅಲ್ಲಿದ ನಾವು 1,000-2,000 ಜವಾರಿ ಈ ಕೋಳಿಗಳು ತಂದ ಅದರದು ಒಂದು ನಾವು ಸಪ್ರೇಟ್ ಅಲ್ಲಿ ಆಡಿಗೆ ಹೆಚ್ಚು ಮಾಡಾಕತ್ತೀವಿ. ಅದು ನಮಗೆ ಉದ್ಯೋಗದಲ್ಲಿ ಹೆಚ್ಚು ಇದು ಕೊಡಾಕತ್ತು. ನಾವು ವಾರಕ್ಕೊಮ್ಮೆ ಅತಣಿ ಪೇಟೆಗೆ ಹೋಯ್ತೀವಿ. 50-100 ನಮ್ಮ ಇವು ಜವಾರಿ ಕೋಳಿ ಮಾರ್ತಾವೆ. ಒಂದು ಕೋಳಿಗೆ 250-500 ತನಕ ನಮ್ಮ ಹುಂಜ ಕೋಳಿ ಹೋಗ್ಯಾವ ಈಗಾಗಲೇ. ಅದರಿಂದ ನಮಗೆ ವಾರ ವಾರ ಈ ಒಂದು ನಮ್ಮ ಆಳುಗಳಿಗೆ ಪಗಾರ ಕೊಡೋ ವ್ಯವಸ್ಥೆ ಆಗಾಕತ್ತೈತಿ. ತಂದು 5 ದಿವಸದಾಗ ಒಮ್ಮೆ ಕಣ್ಣಿಗೆ ಔಷಧ ಹಾಕ್ತೀವಿ. ಆಮೇಲೆ 15 ದಿವಸಕ್ಕೆ ಒಮ್ಮೆ ಕಣ್ಣಿಗೆ ಔಷಧ ಹಾಕ್ತೀವಿ, ಮುಗಿದೋ ತಿಟ್ಟ. ಆಮೇಲೆ ಬೆಲ್ಲದ ನೀರು ಹೆಚ್ಚು ಕುಡಿಸ್ತೀವಿ ಅವ್ಕೆ. ಮತ್ತೇನು ಹೆಚ್ಚು ಮಾಡಂಗಿಲ್ಲ. ಮತ್ತು ಅದಕ್ಕೆ ಖಾದ್ಯನೂ ನಾವೇನು ಹೆಚ್ಚಿಕೊಂಡು ತರಂಗಿಲ್ಲ. ಮಾರ್ಕೆಟ್ದಾಗ ಅತಣ್ಯಾಗ ಸಿಗ್ತೈತಿ ನಮಗೆ ಛಜ್ಜಿ ಮತ್ತು ಗೊಂಜಾಳ. ಅದನ್ನು ಸಣ್ಣಂಗೆ ಇದ್ರಾಗ ಗಿರ್ಣ್ಯಾಗ ಹಾಕಿ ಬೀಸಿ ಅದ್ರ ಮುಂದೆ ಇಟ್ಟುಬಿಡ್ತೀವಿ. ಮತ್ತೇನು ಹೆಚ್ಚು ನಾವು ಅದಕ್ಕೆ ಇದು ಮಾಡಂಗಿಲ್ಲ. ಈಗ ನಮ್ದು ಒಳ್ಳೆ ರೀತಿ ನಡೆದೈತಿ. 6-7 ತಿಂಗಳು ಜವಾರಿ ಕೋಳಿ 3 ತಿಂಗಳದಾಗ ಬರ್ತೈತಿ. 1,000 ಕೋಳಿಗೆ ಖರ್ಚು ಎಷ್ಟು ಬರ್ತೈತಿಪ್ಪ ನಮಗಂದ್ರೆ ಒಟ್ಟು 35,000-40,000 ಆಳುಗಳ ಪಗಾರ ಆದಿದ್ದು ಹಿಡಿದು 50,000 ಆಗ್ತೈತಿ. ನಮ್ಮ ಇಲ್ಲೇ ಲೋಕಲ್ ಮಾರ್ಕೆಟ್ ಐತಿ. ಮತ್ತು ಎಲ್ಲ ಜನರು ನಮ್ಮಲ್ಲಿ ಜವಾರಿ ಕೋಳಿ ಸಿಗ್ತಾವತ್ತೆ ಎಲ್ಲರಿಗೆ ಗೊತ್ತಾಗೈತಿ. ಈಗ ಸುತ್ತಮುತ್ತ ಒಂದು 30-40 ಹಳ್ಳಿಗೆ ಅವರೆಲ್ಲ ಇಲ್ಲೇ ಬರ್ತಾರೋ. ನಮ್ಮೆಲ್ಲ ಸಿಬ್ಬಂದಿ ಕರೆಕ್ಟಾಗಿ ಅದಾರೋ. ಅವರಿಗೆ ಒಂದು ಫಿಕ್ಸ್ ರೇಟ್ ಮಾಡೀವಿ ನಾವು. ಹೋಲ್ಸೇಲ್ದಾಗ ಯಾರು ಶೆಡ್ಡಿಗೆ ಬಂದು ಹೋಯ್ತಾರೋ ಅವ್ರಿಗೊಂದು 250 ರೂಪಾಯಿಗೆ ನಾವು ಕೋಳಿ ಕೊಟ್ಟಬಿಡ್ತೀವಿ ನಾವು. ಆಮೇಲೆ ಮಾರ್ಕೆಟ್ದಾಗ ಹೋದ್ರೆ ಅಲ್ಲಿ ಮಾರ್ಕೆಟ್ ಹೆಂಗೆ ರೇಟ್ ಇರ್ತೈತಿ, 300-400 ಒಂದು ಜವಾರಿ ಕೋಳಿ ಹೊಂಟೈತಿ. ಈಗ ತರಬೇತಿ ಪಡೆದಿಲ್ಲ, ಏನೂ ಇಲ್ಲ. ಯಾಕಂದ್ರೆ ತರಬೇತಿ ಪಡ್ಕೋತ ಕೂತೀವಲ್ಲ ನಮ್ಮದು 6 ತಿಂಗಳ ವರ್ಷ ವೇಸ್ಟ್ ಆಗಿ ಹೋಗ್ತೈತಿ. ನಾವು ನೋಡೋದ್ರಲ್ಲೇ ಕಾಲು ಕಳೆದ್ರೆ ಕೆಲಸ ಮಾಡೋದು ಯಾವಾಗ ತಿಳಿದ. ನಾವು ಒಟ್ಟು 250 ಕೋಳಿಯಿಂದ ಸ್ಟಾರ್ಟ್ ಮಾಡಿದ್ದ. ಈಗಾಗಲೇ ನಮ್ಮ ಕಡೆ 2,000-3,000 ಜವಾರಿ ಕೋಳಿಗಳು ಈಗ ಅದಾವೆ. ನನಗೆ ಒಂದು ಆಸೆ ಐತಿ, ಈ ಒಂದು 4 ಎಕರೆದಾಗ ಉದ್ಯೋಗ ಇಲ್ಲಿ ನಮ್ಮ ಸಿಬ್ಬಂದಿಗಳು ಸೃಷ್ಟಿ ಆಗಬೇಕು. ಮತ್ತೊಂದು ಒಂದೇ ಗುಂಟೆ ಒಳಗೆ 1 ಎಕರೆ ಬೆಳೆದೇನು ಇದು ಕೊತ್ತಂಬರಿ, ಆಮೇಲೆ ಇದೇನು ಮೆಂತಿ ಪಲ್ಲಿ, ಇದೇನು ಗಜ್ರಿ, ಇವೆಲ್ಲ ಏನು ಬೆಳೀತಾರಲ್ಲ, 1 ಗುಂಟೆ ಒಳಗೆ 1 ಎಕರೆ ಬೆಳೆದ ಯೋಜನೆಯನ್ನು ನಾವು ಮಾಡಾಕತ್ತೀವಿ. ಅದಕ್ಕೂ ನಮ್ಮ ಸಿಬ್ಬಂದಿ ಎಲ್ಲ ಇದು ಪ್ರೋತ್ಸಾಹ ಕೊಡಾಕತ್ತಾರೋ. ಸಾಕಷ್ಟು ನಮ್ಮ ಸರ್ಕಾರಿ ಇಲಾಖೆದಿಂದ, ಪಶು ವೈದ್ಯದಿಂದ ನಮ್ಮ ಡಾಕ್ಟ್ರು ಆಗಾಗ ತಿಂಗಳಿಗೊಮ್ಮೆ ಬರ್ತಾರೋ. ಇಲ್ಲಿ ಬಂದೆಲ್ಲ ನಮಗೆ ಪ್ರೋತ್ಸಾಹ ಕೊಡ್ತಾರೋ. ಇಚ್ಛುಕ್ ಮಂದಿ ಈ ಕೃಷಿ ಒಳಗೆ ಎಂಟ್ರ್ ಆಗ್ರಿ. ಆಮೇಲೆ ಇದಕ್ಕೆ ಸಾಕಷ್ಟು ಉತ್ಪನ್ನ ಐತಿ ನಮ್ಮ ರೈತರು. ಇದೊಂದು ಮನೆ ಒಂದು 50-100 ಇಂಥವ್ ಜವಾರಿ ಕೋಳಿಗಳು ಮಾಡ್ರೆ ಉತ್ಪನ್ನ ಭಾಳ ಹೆಚ್ಚೈತಿ. ಈ ಏರಿಯಾ ಇದು ಬಿಜಾಪುರ ರೋಡಿಗೆ ಹಚ್ಚೆ ಇರೋದರಿಂದ ಇಲ್ಲೆಲ್ಲ ಸಾಕಷ್ಟು ನಮ್ಮ ಈ ಒಂದು ಮಹಾಲಕ್ಷ್ಮಿ ಫಾರ್ಮ್ಗೆ ಜನ ಬಂದು ಸಾಕಷ್ಟು ಮಾಹಿತಿ ತೊಗೊಂಡು ಹೋಗ್ತಾರೋ. ಇಲ್ಲೆಲ್ಲ ಮಾಹಿತಿ ನಾವು ಪುಕ್ಕಟ್ಟಾಗಿ ಕೊಡ್ತೀವಿ ರೈತರಿಗೆ.
एकदम पुकट ಏನು 1 ರೂಪಾಯಿ ಇಲ್ಲಿ ಏನು ಮಾಡಂಗಿಲ್ಲ ನಮ್ಮ ಸಿಬ್ಬಂದಿ ಅಗ್ದಿ ಎಲ್ಲ ಇದು ಅದರ ಹೀಗೆ ಕೃಷಿಯಲ್ಲಿ ಯಾವುದೇ ಅನುಭವವಿಲ್ಲದೆ ಯಶಸ್ಸು ಗಳಿಸಿರುವ ಪ್ರಶಾಂತ್ ಅವರು ತಮ್ಮ ಜಮೀನಿಗೆ ಭೇಟಿ ನೀಡುವ ರೈತರಿಗೆ ಉಚಿತ ಮಾಹಿತಿಯನ್ನು ನೀಡುವುದಲ್ಲದೆ ತಮ್ಮ 1 ಎಕರೆ ಭೂಮಿಯಲ್ಲಿ ಮಿಶ್ರ ಬೆಳೆಯನ್ನು ಕೈಗೊಳ್ಳುವ ಆಶಯವನ್ನು ಹೊಂದಿದ್ದಾರೆ ಪಲ್ಲಾದಾಗ ಮಸಾಲೆ ಹೆಚ್ಚಾಗಿದೆ ಅದ ಹೆಸರು ಏನು ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕಂತ ರೀ ನನ್ನಿಂದ ಯಾವಾಗಾದ್ರೂ ಒಮ್ಮೆ ಆಗ್ತದೆ ಮತ್ ನೀವಂತೂ ಯಾವಾಗ್ಲೂ ಹೊಲದಾಗ ಅದೇನೇನೋ ಕೀಟನಾಶಕ ಹಾಕ್ತಿರ್ತೀರಿ ಅದ್ರದೇನು ಸರಿಯಾಗಿ ಹೇಳ್ತಿದ್ದಾಳೆ ನಿಮ್ ಸೊಸೆ ನೋಡು ಹೊಲಕ್ಕೆ ಎಷ್ಟು ಬೇಕೋ ಅಷ್ಟೇ ಔಷಧಿ ಹಾಕು ನೆನ್ಪಿಡ್ರಿ ಕೀಟನಾಶಕಗಳು ವಿಷಕಾರಿಯಾಗಿರ್ತಾವ ಡಬ್ಬಿ ಮ್ಯಾಲ್ ಬರೆದ ಸೂಚನೆ ಹಂಗ ಔಷಧ ಹಾಕ್ಬೇಕು ಮೊದಲು ಫೆರೋಮೋನ್ ಟ್ರಾಪ್ ಲೈಟ್ ಟ್ರಾಪ್ ಮಿತ್ರ ಕೀಟ ಜೈವಿಕ ಕೀಟನಾಶಕ ಇತ್ಯಾದಿಗಳನ್ನು ಬಳಸಿ ಅಗತ್ಯ ಬಿದ್ದರೆ ಮಾತ್ರ ರಾಸಾಯನಿಕ ಕೀಟನಾಶಕ ಬಳಸಿ ಸಿಂಪಡಣೆಯನ್ನು ಬೆಳಿಗ್ಗೆ ಇಲ್ಲ ಸಂಜೆಗೆ ಕೈಗವಸು ಮಾಸ್ಕ್ ಮತ್ತು ತುಂಬು ತೋಳಿನ ಬಟ್ಟೆ ಧರಿಸಿ ಮಾಡಿ ಗಾಳಿಯ ದಿಶೆಯಲ್ಲಿ ಸಿಂಪಡಿಸುತ್ತಾ ಹಿಂದಕ್ಕೆ ಹೋಗಿ ಔಷಧಿಯ ಡಬ್ಬಿ ಸಿಂಪಡಿಸುವ ಯಂತ್ರವನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಇಡಿ ಈಗ ಸ್ವಲ್ಪ ಅದ್ರ ತಿಳಿತೇನು ಹಾ ತಿಳ್ಕೊಂಡ ನನ್ನ ರಾಣಿ ಘಟನಾಗ ಹಂಗಿಲ್ಲ ಇನ್ನು ರಾಣಿ ನೀರ್ ಕುಡಿಸಿದ್ಲಪ್ಪ ನಿಂಗೆ ನೀನ್ ರಮಣಿ ವೀಕ್ಷಕರೇ ಸಂಸ್ಕೃತಿಯನ್ನು ಬಿಂಬಿಸುವ ಹೆಗ್ಗುರುತಾದ ಆಹಾರವನ್ನು ಹೇಗೆ ತಯಾರಿಸೋದು ನಾಳೆ ದಿನ ಏನುಡುಗೆ ಮಾಡುವುದು ಎಂಬ ಪ್ರಶ್ನೆಗೆ ಉತ್ತರ ಎಂಬಂತೆ ಆಧುನಿಕತೆ ಮೇಳೈಸುವ ಮೈಕ್ರೋವೇವ್ ಅವೆನ್ನ ದಿಢೀರಡುಗೆಗಳು ಪರಂಪರಾಗತ ಸಾಂಪ್ರದಾಯಿಕ ಅಡುಗೆಗಳು ಸ್ವಾದಿಷ್ಟ ಹಬ್ಬದ ಅಡುಗೆಗಳು ಆಕರ್ಷಕ ಸಿಹಿ ಖಾರ ತಿನಿಸುಗಳು ಆರೋಗ್ಯಕರ ಪಾನೀಯಗಳು ವೈವಿಧ್ಯಮಯ ಸಂಸ್ಕೃತಿಯನ್ನು ಸಾರುವ ವಿವಿಧ ಪ್ರಾಂತ್ಯದ ಅಡುಗೆ ಪಾಶ್ಚಾತ್ಯ ಅಡುಗೆ ಒಂದೇ ಎರಡೇ ವಿಶಿಷ್ಟ ರೀತಿಯ ರುಚಿಗಳು ನಿಮ್ಮ ಮೆಚ್ಚಿನ ಉತ್ತಮ ಅಡುಗೆ ಸಂಗಾತಿ ಆಹಾ ಎಂಥ ರುಚಿ ಕಾರ್ಯಕ್ರಮದಲ್ಲಿ ಅಂತೆಯೇ ತರಕಾರಿಗಳಿಂದ ಕಲಾಕೃತಿಗಳು ತರಕಾರಿಗಳ ಸತ್ವಯುತ ಸಿಪ್ಪೆ ತಿರುಳು ಬೀಜ ಸಹಿತ ಬಳಕೆ ಉಪಯೋಗ ಬೇಳೆಕಾಳುಗಳ ಬಗ್ಗೆ ಮಾಹಿತಿ ಆಹಾರ ಆರೋಗ್ಯ ಬಗ್ಗೆ ತಜ್ಞರಿಂದ ಸಲಹೆ ಅಭಿಮಾನಿ ವೀಕ್ಷಕರೊಂದಿಗೆ ಆಹಾರ ಬಗೆಗಿನ ಸಂವಾದ ಮಾತುಕತೆ ಎಲ್ಲವೂ ಪ್ರೀತಿಯ ವೀಕ್ಷಕರಿಗಾಗಿ ಹೊಸದಾಗಿ ಅಡುಗೆ ಕಲಿಯುವವರಿಗಾಗಿ ಪ್ರಯೋಗಶೀಲರಿಗಾಗಿ ಪಾಕ ಪ್ರವೀಣರಿಗಾಗಿ ಭೋಜನ ಪ್ರಿಯರಿಗಾಗಿ ನಮ್ಮ ಚಂದನ ವಾಹಿನಿಯ ಆಹಾ ಎಂಥ ರುಚಿ ಕಾರ್ಯಕ್ರಮದಲ್ಲಿ ತಪ್ಪದೇ ವೀಕ್ಷಿಸಿ ಗಾಂಧೀಜಿಯವರ ಕನಸು ಮೋದಿಯವರ ಆಶಯ ಇದುವೇ ಸ್ವಚ್ಛ ಭಾರತ ಅಭಿಯಾನ ಪುಟ ಪುಟ ಹಳ್ಳಿಯಿಂದ ದಿಲ್ಲಿಯವರೆಗೆ ಬೀಸಿದ್ದು ಸ್ವಚ್ಛತೆಯ ಅಲೆಯನ್ನ ಮೂಡಿಸಿದ್ದು ಶುಚಿತ್ವದ ಅರಿವನ್ನ ತಂದಿದ್ದು ಆರೋಗ್ಯವನ್ನ ಕೆರಳಿಸಿದ್ದು ದಿನನಿತ್ಯ ಅನುಸರಿಸಬೇಕಾದ ಸ್ವಚ್ಛತೆಯ ಜಾಗೃತಿಯನ್ನ ರಾಜ್ಯಾದ್ಯಂತ ಸ್ವಚ್ಛ ಭಾರತ ಅಭಿಯಾನದ ಕಾರ್ಯಕ್ರಮಗಳ ಯಶಸ್ವಿ ಅನುಷ್ಠಾನದ ಇಣುಕು ನೋಟ ನಿಮ್ಮ ಚಂದನ ವಾಹಿನಿಯಲ್ಲಿ ಪ್ರತಿ ಭಾನುವಾರ ಮಧ್ಯಾಹ್ನ 12 ಗಂಟೆಗೆ ಮರುಪ್ರಸಾರ ಮತ್ತೆ ಶುಕ್ರವಾರ ಸಾಯಂಕಾಲ 6 ಗಂಟೆಗೆ